ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಚಾಯ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವು ಸ್ಟೂಡೆಂಟ್ಸು ನನಗೆ ಈ ಎಕ್ಸ್ಪೆರಿಮೆಂಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ, ಡಿಟರ್ಮಿನೇಷನ್ ಆಫ್ ಪಿ ಕೆ ಎ ಆ್ಯಂಡ್ ಕೆ ಎ ವ್ಯಾಲ್ಯೂ ಯೂಸಿಂಗ್ ಪಿ ಹೆಚ್ ಟೈಟ್ರೇಷನ್ ಆಫ್ ಎ ವೀಕ್ ಆ್ಯಸಿಡ್ ವರ್ಸಸ್ ಎ ಸ್ಟ್ರಾಂಗ್ ಬೇಸ್, ಅದರಲ್ಲಿ ಪಿ ಕೆ ಎ ಮತ್ತು ಕೆ ಎನ ಎಕ್ಸ್ಪೆರಿಮೆಂಟಲ್ ಮೆಥಡಲ್ಲಿ ಹೆಂಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ, ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಎಮ್ ಎಸ್ ಸಿನಲ್ಲೂ ಬರುತ್ತೆ, ಬಿ ಎಸ್ ಸಿನಲ್ಲೂ ನಿಮಗೆ ಮಾಡ್ತಾರೆ. ಆದರೆ ಬಿ ಎಸ್ ಸಿನಲ್ಲಿ ನಿಮಗೆ ಎಕ್ಸಾಮಿಗೆ ಕೇಳಿದಿರ, ಬಟ್ ಆ್ಯಸ್ ಎ ಪ್ರಾಕ್ಟೀಸ್ ಎಕ್ಸ್ಪೆರಿಮೆಂಟ್ ಅಂತಿರುತ್ತೆ. ಆದರೆ ಎಮ್ ಎಸ್ ಸಿನಲ್ಲಿ ಇದನ್ನು ನೀವು ಮಾಡಬೇಕಾಗತ್ತೆ. ಸೊ ನಿಮಗೆ ಇದರಲ್ಲಿ ಹೇಗೇಗಿರುತ್ತೆ ಅಂದರೆ, ನಿಮಗೆ ಇಲ್ಲಿ ಏನು ಗೊತ್ತಿರಬೇಕು ಅಂತಂದರೆ, ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂದರೆ ಏನು, ಹೌ ಆ್ಯಸಿಡ್ ಬೇಸ್ ಟೈಟ್ರೇಷನ್ಸ್ ರಿಲೇಟೆಡ್ ಟು ಪಿ ಹೆಚ್ ಅಂತ ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಆ್ಯಸಿಡ್ ಬೇಸ್ ಟೈಟ್ರೇಷನ್, ಪರ್ಟಿಕ್ಯುಲರ್ಲಿ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಟೈಟ್ರೇಷನ್ ಆ್ಯಂಡ್ ಪಿ ಹೆಚ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಆ ರಿಲೇಷನ್ಶಿಪ್ ಏನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದ್ರ ಪ್ರಕಾರ ಆಯಿತು ಅಂತಂದರೆ ನೀವು ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಿಂಗೆ ದೇರ್ ಇಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್ ಓವರ್ ದಿ ಕ್ಲಾಸಿಕಲ್ ಟೈಟ್ರೇಷನ್ ಮೆಥಡ್, ಟೈಟ್ರಿಮೆಟ್ರಿಕ್ ಅನಾಲಿಸಿಸ್ ಕಂಪೇರ್ ಟು ದಟ್ ಆಫ್ ದಿ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್. ಸೊ ನಾವೇನು ಮಾಡ್ತೀವಿ ಅಂದರೆ, ಈಗ ಎಂಡ್ ಪಾಯಿಂಟ್ನ ಮೇನ್ ದ ಟೈಟ್ರೇಷನ್ದು ಫೋಕಸ್ ಏನು ಅಂದರೆ, ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ, ಬೈ ಚೇಂಜಿಂಗ್ ದಿ ಕಲರ್. ಇಫ್ ಇಟ್ ಇಸ್ ಅನ್ ಕ್ಲಾಸಿಕಲ್ ಅಥವಾ ಆರ್ಡಿನರಿ ಟೈಟ್ರೇಷನ್ ಅಂದರೆ ಇಂಡಿಕೇಟರ್ ಹಾಕ್ಬಿಟ್ಟು ಕಲರ್ ಚೇಂಜ್ ಎಲ್ಲಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಥರ ನಾವು ಇನ್ಸ್ಟ್ರೂಮೆಂಟಲ್ ಮೆಥಡ್ ಯೂಸ್ ಮಾಡ್ಬೋದು. ದೆರ್ ಇಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್ ಇನ್ ದಿ ಇನ್ಸ್ಟ್ರೂಮೆಂಟಲ್ ಮೆಥಡ್. ಇನ್ಸ್ಟ್ರೂಮೆಂಟಲ್ ಮೆಥಡ್ ಏನಾಗುತ್ತೆ ಅಂದರೆ, ರಿಲಯಬಲ್ ಇರುತ್ತೆ, ಪರ್ಮನೆಂಟ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ, ನಿಮಗೆ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಏನು ತೊಗೊಳ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್. ಹಾಗಾಗಿ ಏನು ಮಾಡ್ತೀವಿ ನಾವು, ಇನ್ಸ್ಟ್ರೂಮೆಂಟಲ್ ಮೆಥಡ್ಗೆ ಹೋಗ್ತೀವಿ. ಸೊ ನಿಮಗೆ ವೈವಾ ಕ್ವಶನ್ಸ್ ಏನು ಕೇಳ್ಬೋದು ಈ ಎಕ್ಸ್ಪೆರಿಮೆಂಟ್ಸ್ಗೆ ಅಂತಂದರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಓವರ್ ದಿ ಕ್ಲಾಸಿಕಲ್ ಮೆಥಡ್, ಓವರ್ ದಿ ಪಿ ಹೆಚ್ ಮೀಟ್ರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಅವ್ರದ್ದು. ಈಗ ಪ್ರಿನ್ಸಿಪಲ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಇದು ನಿಮಗೆ ಪ್ರಿನ್ಸಿಪಲ್ಲು ಎಕ್ಸ್ಪ್ಲನೇಷನ್ ಅರ್ಥ ಆಯಿತು ಅಂತಂದರೆ ಎಕ್ಸ್ಪೆರಿಮೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾವು ತೊಗೊಂಡಿರುವಂಥದ್ದು ವೀಕ್ ಆ್ಯಸಿಡು. ವೀಕ್ ಆ್ಯಸಿಡ್ನ ಹೆಚ್ಚೆಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ ಏಕ್ವಿಯಸ್ ಸೊಲ್ಯೂಷನ್ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಇಟ್ ಸೆಲ್ಫ್ ಇಂಟು ಹೆಚ್ ಪ್ಲಸ್ ಆ್ಯಂಡ್ ಎ ಮೈನಸ್. ಹೆಚ್ ಎ ಅಂದರೆ ಏನು ಹೇಳ್ತೀವಿ, ವೀಕ್ ಆ್ಯಸಿಡ್ ಅಂತ ಕರಿತೀವಿ. ಹೆಚ್ ಪ್ಲಸ್ ಅಂದರೆ ಪ್ರೋಟಾನ್. ನನಗೆ ಹೆಚ್ ಪ್ಲಸ್, ಸಿನ್ಸ್ ಇಟ್ಸ್ ಅನ್ ಆ್ಯಸಿಡ್ ಬೇಸ್ಡ್ ಹೈಡ್ರೇಷನ್, ಹೆಚ್ ಪ್ಲಸ್ ಇರುತ್ತೆ. ಫ್ರಮ್ ದಿ ಹೆಚ್ ಪ್ಲಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಪಿ ಹೆಚ್ ಕ್ಯಾಲ್ಕುಲೇಷನ್ ಹೆಲ್ಪ್ ಮಾಡಬೇಕು ಅಂತಂದರೆ ಆ್ಯಸಿಡ್ ಬೇಸ್ಡ್ ಹೈಡ್ರೇಷನ್ ಆಗಿರಬೇಕು. ಸೊ ಇಲ್ಲಿ ನನಗೆ ಹೆಚ್ ಪ್ಲಸ್ ಇಸ್ ಇನ್ ಹೈಡ್ರೋಜನ್ ಅಯಾನ್ ಆ್ಯಂಡ್ ಎ ಮೈನಸ್ ಇಸ್ ಎ ಕಾಂಜುಗೇಟ್ ಬೇಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಕೆ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ವೀಕ್ ಆ್ಯಸಿಡ್ ಕೆ ಎನ ನಾನು ಕನ್ಸಿಡರ್ ಮಾಡೋದಾದರೆ, ಕೆ ಎ ಇಸ್ ಕಾಲ್ಡ್ ಬೈ ಯೂಸಿಂಗ್ ದಿ ಲಾ ಆಫ್ ಮಾಸ್ ಆ್ಯಕ್ಷನ್. ಏನು ಮಾಡ್ತೀನಿ ನಾನು, ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ನ ಮಾಡ್ಕೊಳ್ತೀನಿ. ಅದರಿಂದ ನನಗೆ ಕೆ ಎ ಬರ್ತಾ ಹೋಗುತ್ತೆ. ಸೊ ನನಗೆ ಕೆ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಹೆಚ್ ಪ್ಲಸ್ ಅಯಾನ್ಸ್ ಗೊತ್ತಿರಬೇಕು, ಎ ಮೈನಸ್ ಅಯಾನ್ಸ್ ಗೊತ್ತಿರಬೇಕು, ಮತ್ತು ಎಚ್ ಎ ಮೈನಸ್ಸು ಗೊತ್ತಿರಬೇಕು. ಅದು ಎಲ್ಲ ನನಗೆ ಗೊತ್ತಿತ್ತು ಅಂದರೆ, ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ ಏನಾಗುತ್ತೆ, ಪಿ ಹೆಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಹೆಚ್ ಪ್ಲಸ್ ಅಂತ ನನಗೆ ಬರುತ್ತೆ. ಸೊ ನನಗೆ ಕೆ ಎನಲ್ಲಿ ಏನಾಗುತ್ತೆ, ಎ ಮೈನಸ್ಸು ಮತ್ತು ಹೆಚ್ ಎದು ವ್ಯಾಲ್ಯೂ ಗೊತ್ತಿತ್ತು ಅಂತಂದರೆ, ನಾನೇನು ಮಾಡ್ಬೋದು ಅಂದರೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕೆ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅದರಿಂದ ನನಗೆ ಏನಾಗುತ್ತೆ ಅಂತಂದರೆ, ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಗೊತ್ತಾಗುತ್ತೆ. ಹೆಚ್ ಪ್ಲಸ್ ಕಾನ್ಸಂಟ್ರೇಷನಿಂದ ನಾನು ಪಿ ಹೆಚ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದು ನಂದು ಪ್ರಿನ್ಸಿಪಲ್. ಬಟ್ ಅನ್ಫಾರ್ಚುನೇಟ್ಲಿ ಹೆಚ್ ಎ ಮತ್ತು ಎ ಮೈನಸ್ ಇಟ್ಸ್ ಈಸಿಯಾಗಿ ನನಗೆ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಅದಕ್ಕೆ ಕನ್ವೀನಿಯಂಟ್ ಮೆಥಡ್ ನಾನು ಏನು ಮಾಡಬೇಕಾಗತ್ತೆ, ಐ ಹ್ಯಾವ್ ಟು ಮೆಷರ್ ದಿ ಪಿ ಹೆಚ್ ಆಫ್ ದಿ ಸೊಲ್ಯೂಷನ್. ನನಗೆ ಡೈರೆಕ್ಟಾಗಿ ಹೆಚ್ ಪ್ಲಸ್ ಐ ಆನ್ ಕಾನ್ಸಂಟ್ರೇಷನ್ ಬರಲ್ಲ, ಆದರೆ ಪಿ ಹೆಚ್ ಸಿನ್ಸ್ ಐ ಆಮ್ ಯೂಸಿಂಗ್ ಎ ಇನ್ಸ್ಟ್ರೂಮೆಂಟಲ್ ಮೆಥಡ್, ಐ ಕ್ಯಾನ್ ಫೈಂಡ್ ಔಟ್ ದಿ ಪಿ ಹೆಚ್ ಡೈರೆಕ್ಟ್ಲಿ ಡಿಜಿಟಲಿ. ನಾನೇನು ಮಾಡ್ಬೋದು, ಅದು ಬರ್ತಾ ಹೋಗುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ, ಪಿ ಹೆಚ್ ಆಫ್ ಅನ್ ಆ್ಯಸಿಡ್ ಆಫ್ಟರ್ ದಿ ಸ್ಟ್ರಾಂಗ್ ಆಫ್ಟರ್ ದಿ ಅಡಿಷನ್ ಆಫ್ ಎ ಸ್ಟ್ರಾಂಗ್ ಬೇಸ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ನ್ಯೂಟ್ರಲೈಸ್ ಆಫ್ ಆಫ್ ದಟ್, ಎಷ್ಟಾಗತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಾನು ಯೂಶಲಿ ಏನು ಮಾಡ್ತೀನಿ, ಮಿಲಿ ಮೋಲ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ, MOL ಅಂತ ಹೇಳ್ತೀವಿ. ಆಫ್ ಎ ಬೇಸ್ ಬೈ ಮಲ್ಟಿಪ್ಲೈಯಿಂಗ್ ದಿ ವಾಲ್ಯೂಮ್ ಇನ್ CM³ ಬೈ ದಿ ಕಾನ್ಸಂಟ್ರೇಷನ್ ಇನ್ ಪರ್ ಮೋಲ್ CM³. ಆ ಥರ ಮಾಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಎನ್ ಇಸ್ ಈಕ್ವಲ್ ಟು ವಿ ಇಂಟು ಸಿ ಅಂತ ನನಗೆ ಬರ್ತಾ. ದಿಸ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಟೈಟ್ರೇಷನ್.
ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಕು ಅಂದರೆ 10 cm³ ಆಫ್ 0.1 molar ಎನ್ ಎ ಓ ಎಚ್ ತೊಗೊಂಡಿದ್ದೀನಿ ಅಂತ ಇಟ್ಕೊಂಡ ನನಗೆ ಈಗ ಟೈಟ್ರೇಷನ್ ಅಂತಂದರೆ ಸ್ಟ್ರಾಂಗ್ ಬೇಸ್ ಇದೆ, ವೀಕ್ ಆ್ಯಸಿಡ್ ಇದೆ. ಸ್ಟ್ರಾಂಗ್ ಬೇಸ್ ಅಂದರೆ ಎನ್ ಎ ಓ ಎಚ್ ತೊಗೊಳ್ತೀನಿ, ವೀಕ್ ಬೇಸ್ ಅಂತ ಸಾರಿ ಸ್ಟ್ರಾಂಗ್ ಬೇಸ್ ಅಂತಂದರೆ ಎನ್ ಎ ಓ ಎಚ್ನ ತೊಗೊಳ್ತೀನಿ, ವೀಕ್ ಆ್ಯಸಿಡ್ ಅಂತಂದರೆ ನಾನು ಅಸ್ಟಿಕ್ ಆ್ಯಸಿಡ್ನ ತೊಗೊಳ್ತೀನಿ. ಸೊ ಈಗ ಇನಿಷಿಯಲಿ ನೀವೇನು ಮಾಡ್ತಾ ಇದ್ದೀರಾ, 10 mL ಆಫ್ 0.1 molar ಎನ್ ಎ ಓ ಎಚ್ನ 20 cm³ ಆಫ್ 0.1 molar ಅಸ್ಟಿಕ್ ಆ್ಯಸಿಡ್ ಆ್ಯಡ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಅಂತಂದರೆ, ಆಗ ನಾನೇನು ಮಾಡಬೇಕು ಅದನ್ನು ಮೋಲಾರ್ ಕಾನ್ಸಂಟ್ರೇಷನಲ್ಲಿ ಪರ್ ಮೋಲ್ ಮಿಲಿ ಮೋಲ್ಸಿಂದ ಮಲ್ಟಿಪ್ಲೈ ಮಾಡಿಕೊಟ್ರೆ 1 mmol ಆಫ್ ಎನ್ ಎ ಓ ಎಚ್ ಇಸ್ ಈಕ್ವಲ್ ಟು 2 mmol ಆಫ್ ಅಸ್ಟಿಕ್ ಆ್ಯಸಿಡ್ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಗೊತ್ತು ಹೇಗಾಗುತ್ತೆ ಅಂದರೆ CH3COOH ಪ್ಲಸ್ OH ಮೈನಸ್ ಆ್ಯಕ್ಟ್ ಮಾಡಿದಾಗ, ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಸಾಲ್ಟ್ ಇಲ್ಲಾಂದ್ರೆ ಏನಾಗುತ್ತೆ, CH3COO ಮೈನಸ್ ಬರುತ್ತೆ. ಇನಿಷಿಯಲಿ 1 mmol ಆಫ್ ಎನ್ ಎ ಓ ಎಚ್ ಈಸ್ ಆ್ಯಡೆಡ್ ಟು 2 mmol ಆಫ್ ಆಸ್ಟ್ರಿಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಚೇಂಜ್ ಏನಾಯಿತು ಅಂದರೆ -1 mmol ಇಲ್ಲೂ ಚೇಂಜ್ ಇನ್ ಎನ್ ಎ ಓ ಎಚ್ ಆಸ್ಟ್ರಿಕ್ ಆ್ಯಸಿಡ್ ಏನಾಯಿತು, -1 ಆಯಿತು. ಸೊ +1 ಜಾಸ್ತಿ ಆಯಿತು. ಫೈನಲಿ ಏನಾಗಿರುತ್ತೆ ಅಂತಂದರೆ 2 mmol ಆಫ್ ಸೊಲ್ಯೂಷನ್ ವಿಲ್ ಬಿ ದೇರ್ ಇನ್ ಎ ಕೋನಿಕಲ್ ಫ್ಲಾಸ್ಕ್. ಸೊ ಫಾರ್ ಎಕ್ಸಾಂಪಲ್ 1 mmol ಆಫ್ ಎನ್ ಎ ಓ ಎಚ್ ಇಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ 1 mmol ಆಫ್ ಅಸ್ಟಿಕ್ ಅಸ್ಟೇಟ್ ಅಯಾನ್ಸ್ ಆಯಿತು ಅಂತ ಇಟ್ಕೊಳ್ಳೋಣ. ಅವಾಗ ನಿಮ್ಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಹೆಚ್ ಎ ಇಸ್ ಈಕ್ವಲ್ ಟು ಅಥವಾ ಎ ಮೈನಸ್ ಇಸ್ ಈಕ್ವಲ್ ಟು ಮಿಲಿ ಮೋಲ್ಸ್ ಆಫ್ ಅಸ್ಟೇಟ್ ಅಯಾನ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಟೋಟಲ್ ವಾಲ್ಯೂಮ್ ಎಷ್ಟಿದೆ, 30 ml ಹಾಕೊಂಡಿದ್ದೀವಿ ನಾವು. ಸೊ 1 ಇದೆ, ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಅವಾಗ ನನಗೆ ಏನಾಗುತ್ತೆ, ಕೆ ಎ ಕ್ಯಾಲ್ಕುಲೇಟ್ ಮಾಡ್ತೀನಿ. ಕೆ ಎ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ CH3COO ಮೈನಸ್ ಐ ಅಂತ ಗೊತ್ತಿದೆ, ಟೋಟಲ್ ವಾಲ್ಯೂಮ್ ನನಗೆ ಎಷ್ಟಿದೆ ಅಂತ ಗೊತ್ತಿದೆ. ಹಾಗಾಗಿ ನನಗೆ ಏನಾಗುತ್ತೆ, ಕೆ ಎ ಇಸ್ ಈಕ್ವಲ್ ಟು ಹೆಚ್ ಪ್ಲಸ್ ಬರುತ್ತೆ. ಕೆ ಎಯಿಂದ ನಾನು ಏನು ಮಾಡ್ತೀನಿ, ಪಿ ಕೆ ಎನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಪಿ ಕೆ ಎಯಿಂದ ನಾನು PH ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಗ್ರಾಫ್ ಹಾಕ್ತೀವಿ. ಎ ಗ್ರಾಫ್ ಆಫ್ PH ಅಟ್ ಆಫ್ ನ್ಯೂಟ್ರಲೈಸೇಷನ್ ಆಫ್ ಎ ವೀಕ್ ಆ್ಯಸಿಡ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಮೆಷರಿಂಗ್ ದಿ PH ವಿತ್ ದ PH ಮೀಟರ್ ಆಫ್ಟರ್ ಈಚ್ ಅಡಿಷನ್ ಆಫ್ ಎ ಸ್ಟ್ರಾಂಗ್ ಬೇಸ್. ಸೊ ಒನ್ಸ್ ಅ ಈಕ್ವಲೆನ್ಸ್ ಹ್ಯಾಸ್ ಬಿನ್ ಡಿಟರ್ಮೈನ್ಡ್, PH ಕ್ಯಾನ್ ಬಿ ರೆಡ್ ಆಫ್ ಎ ಟು ದಿ ಈಕ್ವಲೆಂಟ್ ಪಾಯಿಂಟ್ ಆ್ಯಂಡ್ ಫ್ರಮ್ ಇಟ್ ಎ ಕೆ ಎ ಆಫ್ ಎ ಅಸ್ಟಿಕ್ ಆ್ಯಸಿಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸೊ ನಾವು ಈಸಿಯಾಗಿ ವೆರಿ ಸಿಂಪಲ್ ಇದೆ. ಸೊ ನಾವೇನು ಮಾಡ್ತೀವಿ, PH ವರ್ಸಸ್ ವಾಲ್ಯೂಮ್ ಆಫ್ ಎನ್ ಎ ಓ ಎಚ್ ಹಾಕ್ತಾ ಹೋಗ್ತೀರ. ಬಿಗ್ನಿಂಗಲ್ಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂದ ತಕ್ಷಣ ಏನಾಗುತ್ತೆ, ದೆರ್ ವಿಲ್ ಬಿ ರೈಸ್ ಇನ್ PH ಜಾಸ್ತಿ ಆಗಿಬಿಡುತ್ತೆ. ಅದು ತುಂಬ ಹೊತ್ತು ಹಾಗೆ ನಿಂತ್ಕೊಳ್ಳುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗಿರುತ್ತೆ. ಆ ಪಾಯಿಂಟ್ಗೆ ನಾವೇನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಗ್ರಾಫಲ್ಲಿ ತೋರಿಸಿದ್ದೀನಿ ನೋಡಿ, ವಾಲ್ಯೂಮ್ ಆಫ್ ಎನ್ ಎ ಓ ಎಚ್ ವರ್ಸಸ್ PH ಮಾಡ್ತಾ ಇದ್ದೀವಿ. PH ಇಸ್ ಇಕ್ವಲ್ ಟು PKA, ಯಾವುದೋ ಒಂದು ಆಫ್ ಆಫ್ ದಿ ಈಕ್ವಲೆಂಟ್ ಪಾಯಿಂಟ್ಗೆ ನಿಮಗೆ ಬರ್ತಾ ಹೋಗುತ್ತೆ. ಆದರೆ ಈಕ್ವಲೆಂಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ, ದೇರ್ ವಿಲ್ ಬಿ ಸಡನ್ ಚೇಂಜ್ ಇನ್ PH ಆಗುತ್ತೆ, ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ನನಗೆ ಏನೇನು ಬೇಕಾಗುತ್ತೆ ಅಂದರೆ, ನನಗೆ 3 ಸೊಲ್ಯೂಷನ್ ಬೇಕಾಗುತ್ತೆ. ಒಂದು ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಬೇಕಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಬೇಕಾಗುತ್ತೆ, ಅಸ್ಟಿಕ್ ಆ್ಯಸಿಡ್ ಸೊಲ್ಯೂಷನ್ ಬೇಕಾಗುತ್ತೆ. ಇದ್ರ ಜೊತೆಗೆ ನನಗೆ PH ಮೀಟರ್ ವಿತ್ ದ ಕಾಂಬಿನೇಷನ್ PH ಎಲೆಕ್ಟ್ರೋಡ್ PH ಮೀಟರ್ ಬೇಕು ನಿಮಗೆ ಅಂತಂದರೆ, PH ಮೀಟರ್ ಬೇಕು ಅಂದರೆ PH ಎಲೆಕ್ಟ್ರೋಡ್ ನೀವು ಕಾಂಬಿನೇಷನ್ ಎಲೆಕ್ಟ್ರೋಡ್ಗಳನ್ನ ತೊಗೋಬೇಕಾಗತ್ತೆ. ಸೊ PH ಮೀಟ್ರಲ್ಲಿ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಯೂಸ್ ಅನ್ ಎಲೆಕ್ಟ್ರೋಡ್. ಆ ಎಲೆಕ್ಟ್ರೋಡ್ ಯಾವುದು, ಇಫ್ ಯು ಆರ್ ಯೂಸಿಂಗ್ ಎ ಕ್ವೀನ್ ಹೈಡ್ರೋನ್ ಯೂಸ್ ಮಾಡ್ಬೋದು, ಬೇರೆ ಬೇರೆ ಯೂಸ್ ಮಾಡ್ಬೋದು. ಜನ್ರಲಿ ನಾವು ಕ್ವೀನ್ ಹೈಡ್ರೋನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹೇಗೆ ಮಾಡೋದು ಅಂತ ನಾನು ಮುಂಚೆನೇ ಹೇಳ್ದಂಗೆ, ನಿಮಗೆ ಒಟ್ಟು 4 ಸೊಲ್ಯೂಷನ್ಸ್ ಬೇಕಾಗುತ್ತೆ. ಮೊದಲನೇದು ಆಕ್ಸಾಲಿಕ್ ಆ್ಯಸಿಡ್. ಸೊ ಆಕ್ಸಾಲಿಕ್ ಆ್ಯಸಿಡ್ ನೀವೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಮಾಲಿಕ್ಯುಲರ್ ವೇಟ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ಎಷ್ಟಿದೆ, 126 grams ಇದೆ. ಸೊ 1 molar ಸೊಲ್ಯೂಷನ್ ಅಂದರೆ 126 grams ವೆನ್ ಡಿಸಾಲ್ಡ್ ಇನ್ 1 liter. 0.1 molar ಬೇಕು ಅಂದರೆ 12.6 grams ಇನ್ 1 liter. ಬಟ್ ನಮ್ಗೆ 1 liter ಸೊಲ್ಯೂಷನ್ ಬೇಡ, ಜಸ್ಟ್ ವಿ ವಾಂಟ್ ಇನ್ 100 ml. ಸೊ ಹಂಗಾಗಿ ಏನು ಮಾಡ್ತೀವಿ, 1.26 grams ನಾನೇನು ಮಾಡ್ತೀನಿ, ಎಕ್ಸಾಕ್ಟಾಗಿ ವೇ ಮಾಡ್ತೀನಿ. ವೇ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ತೀನಿ, 100 ml ಡಿಸ್ಟಿಲ್ ವಾಟ್ರಲ್ಲಿ ನಾನು ಡಿಸಾಲ್ವ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ಮಾಡ್ತೀನಿ. ಫ್ರಮ್ ದ್ಯಾಟ್ ಐ ನೋ ದಿ ಎಕ್ಸಾಕ್ಟ್ ಮೊಲಾರಿಟಿ ಆಫ್ ದಿ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ದಟ್ ಐ ಹ್ಯಾವ್ ಪ್ರಿಪೇರ್ಡ್. ಇದು ಫಸ್ಟ್. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀವಿ, ಸ್ಟ್ಯಾಂಡರ್ಡೈಸೇಷನ್ ಆಫ್ ಎನ್ ಎ ಓ ಎಚ್ ಮಾಡ್ತೀವಿ. ಎನ್ ಎ ಓ ಎಚ್ನ ತೊಗೊಂಡು 10 ml ಫಸ್ಟ್ ಏನು ಮಾಡ್ತೀವಿ ನಾವು, ವಾಟ್ ಎವರ್ ದ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ದಟ್ ವಿ ಆರ್ ಪ್ರಿಪೇರ್ಡ್ ಅದನ್ನು ತೊಗೊಳ್ತೀವಿ. ಅದನ್ನು ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಟೈಟ್ರೇಟ್ ಎಗೇನೆಸ್ಟ್ ಎನ್ ಎ ಓ ಎಚ್. ಎನ್ ಎ ಓ ಎಚ್ ಜೊತೆಗೆ ಟೈಟ್ರೇಟ್ ಮಾಡಿ ದ ವಾಲ್ಯೂಮ್ ಆಫ್ ಯೂಸಿಂಗ್ ಫಿನಾಫ್ಥಿನಿನ್ ಆಫ್ ಎನ್ ಇಂಡಿಕೇಟರ್ ಇದನ್ನು ಮಾಡಿಬಿಟ್ಟು ಮೊಲಾರಿಟಿ ಆಫ್ ಎನ್ ಎ ಓ ಎಚ್ನ ಯೂಸಿಂಗ್ ಫಾರ್ಮುಲಾ M1V1 = M2V2 ಫಾರ್ಮುಲಾ ಯೂಸ್ ಮಾಡಿಕೊಂಡು ಮೊಲಾರಿಟಿ ಆಫ್ ಎನ್ ಎ ಓ ಎಚ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಏನು ಮಾಡಿದ್ವಿ, ಸಿನ್ಸ್ ಎನ್ ಎ ಓ ಎಚ್ ಇಸ್ ಸೆಕೆಂಡ್ರಿ ಸ್ಟ್ಯಾಂಡರ್ಡ್,
ಅದರದ್ದು ಕಾನ್ಸಂಟ್ರೇಷನ್ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಹಂಗಾಗಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಾ, ಆಕ್ಸಾಲಿಕ್ ಆ್ಯಸಿಡ್ನ ಪ್ರಿಪೇರ್ ಮಾಡಿ. ಒನ್ಸ್ ಯು ನೋ ದಿಸ್ ಎಕ್ಸಾಕ್ಟ್ ನಾರ್ಮಾಲಿಟಿ ಆಫ್ ಎನಿ ಓಎಚ್ ದಟ್ ಯು ಆರ್ ಗೋಯಿಂಗ್ ಟು ಟೈಟ್ರೇಟ್ ಎಗೇನೆಸ್ಟ್ ಆಕ್ಸಾಲಿಕ್ ಅಸ್ಟಿಕ್ ಆ್ಯಸಿಡ್. ಸೊ ಅಸ್ಟಿಕ್ ಆ್ಯಸಿಡ್ದು ನೀವೇನು ಮಾಡಬೇಕಾಗತ್ತೆ, ಎಸ್ಟಿಮೇಷನ್ ಮಾಡಬೇಕಾಗತ್ತೆ. ಸೊ ಅದಕ್ಕೇನು ಮಾಡ್ತೀನಿ, 10 ml ಅಸ್ಟಿಕ್ ಆ್ಯಸಿಡ್ನ ತೊಗೊಳ್ತೀನಿ ಕೋನಿಕಲ್ ಫ್ಲಾಸ್ಕಲ್ಲಿ. ಅದನ್ನು ಐ ಆಮ್ ಗೋಯಿಂಗ್ ಟು ಟೈಟ್ರೇಟ್ ಎಗೇನೆಸ್ಟ್ ಎನಿ ಓಎಚ್ ಯೂಸಿಂಗ್ ಫಿನಾಕ್ಥಿಲಿನ್ ಆ್ಯಸ್ ಅನ್ ಇಂಡಿಕೇಟರ್. ಇದು ಆಯಿತು. ಸೊ ಇದು ನನಗೆ ಥರ್ಡ್ ಪಾರ್ಟ್ ಆಯಿತು. ಇದರಿಂದ ನನಗೆ ಏನಾಗುತ್ತೆ, ಮೊರಾರಿಟಿ ಆಫ್ ಅಸ್ಟಿಕ್ ಆ್ಯಸಿಡ್ ನನಗೆ ಬರ್ತಾ ಹೋಯಿತು. ಇದಾದಮೇಲೆ ಈಗ ನನಗೆ ನೆಕ್ಸ್ಟ್ ಆ್ಯಕ್ಚುಯಲ್ ಪಾರ್ಟಿಗೆ ಬರ್ತೀನಿ, ಡಿಟರ್ಮಿನೇಷನ್ ಆಫ್ ಕೆ ಆಫ್ ಅಸ್ಟಿಕ್ ಆ್ಯಸಿಡ್. ಸೊ ಈಗ ನನಗೆ ಏನಾಗಿದೆ, ಅಸ್ಟಿಕ್ ಆ್ಯಸಿಡ್ ನಂದು ಏನಿದೆಯಲ್ಲ ಅದರದ್ದು ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ನನಗೆ ಗೊತ್ತಾಗಿದೆ, ಎನ್ ಓ ಎಚ್ ಏನಿದೆಯಲ್ಲ ಅದರದ್ದು ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾನೇನು ಮಾಡ್ಬೋದು, ಈಗ ಪಿ ಹೆಚ್ ಯೂಸ್ ಮಾಡಿಕೊಂಡು ಅಲಾಂಗ್ ವಿತ್ ಪಿ ಹೆಚ್ ಎಲೆಕ್ಟ್ರೋಡ್ನ ಕಾಂಬಿನೇಷನ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿಕೊಂಡು ನಾನು ಪಿ ಹೆಚ್ ಮೀಟರ್ನ ಸೆಟಪ್ ಮಾಡ್ತೀನಿ. ಸೊ ಇದಕ್ಕೆ ಏನು ಮಾಡ್ತೀನಿ, ನಾನು ಫಸ್ಟು 25 cm³ ಆಫ್ ಅಸ್ಟಿಕ್ ಆ್ಯಸಿಡ್ನ ಏನು ಮಾಡ್ತೀನಿ, ಒಂದು 100 ml ಬೀಕರಲ್ಲಿ ತೊಗೊಳ್ತೀನಿ, ಅದಕ್ಕೆ ಒಂದಷ್ಟು ವಾಟರ್ ಹಾಕ್ತೀನಿ, ಒಂದು 25 ml ವಾಟರ್ ಹಾಕ್ತೀನಿ. ಯಾಕೆಂದರೆ ನನ್ನ ಪಿ ಹೆಚ್ ಎಲೆಕ್ಟ್ರೋಡು ಕಂಪ್ಲೀಟ್ಲಿ ಡಿಪ್ ಆಗಬೇಕು ಇನ್ ದಿ ಸಲ್ಯೂಷನ್. ಅವಾಗ ಏನು ಮಾಡ್ತೀನಿ, ಫೈಂಡ್ ದಿ ಇನಿಷಿಯಲ್ ಪಿ ಹೆಚ್ ಯೂಸ್ ಇನ್ ದಿ ಪಿ ಹೆಚ್ ಮೀಟರ್. ನಿಮಗೆ ಪಿ ಹೆಚ್ ಮೀಟರ್ ಎಲ್ಲ ಡಿಜಿಟಲ್ ಇರುತ್ತೆ. ಸೊ 25 ml ಆಫ್ ಅಸ್ಟಿಕ್ ಆ್ಯಸಿಡ್ ಹಾಕಿದಾಗ ನಿಮಗೆ ಪಿ ಹೆಚ್ ಎಷ್ಟಿದೆ ಅಂತ ಅದು ನಿಮಗೆ ತೋರಿಸುತ್ತೆ. ಪ್ರತಿ ಸಲ ಏನು ಮಾಡ್ತೀರಾ, ಮೈಕ್ರೋಬ್ಯೂರೇಟಲ್ಲಿ ನೀವೇನು ಮಾಡ್ತೀರಾ, ಎನ್ ಓ ಎಚ್ನ ತೊಗೊಳ್ತೀರಾ, ಪ್ರತಿ ಸಲನು 1 ml ಎನ್ ಓ ಎಚ್ನ ಆ್ಯಡ್ ಮಾಡ್ತೀರಾ. 1 ml ಎನ್ ಓ ಎಚ್ ಹಾಕಿ ಆ್ಯಡ್ ಮಾಡ್ತೀರಾ, ಚೆನ್ನಾಗಿ ಸ್ಟರ್ ಮಾಡ್ತೀರಾ. ಸ್ಟರ್ ಮಾಡಿದ್ಮೇಲೆ ಪಿ ಹೆಚ್ ಎಷ್ಟಾಯ್ತದೆ, ಈಸ್ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ಪಿ ಹೆಚ್ ಆರ್ ಡಿಕ್ರೀಸ್ ಇನ್ ಪಿ ಹೆಚ್, ಅದನ್ನು ನೀವು ನೋಟ್ ಮಾಡ್ಕೊಳ್ತೀರಾ. ಯೂಶಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಪಿ ಹೆಚ್, ಪಿ ಹೆಚ್ ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀರಾ, 2 ml ಹಾಕ್ತೀರಾ, 3 ml ಹಾಕ್ತೀರಾ, ಹೀಗೆ ಥರ ಹಾಕ್ತಾ ಹೋಗ್ತೀರಾ. ಆಟ್ ದಿ ಎಂಡ್ ಪಾಯಿಂಟ್ ಬಂದಾಗ ದೇರ್ ವಿಲ್ ಬಿ ಸಡನ್ ಚೇಂಜ್ ಇನ್ ಪಿ ಹೆಚ್. ನಿಮಗೆ ಗೊತ್ತಾಗತ್ತೆ, 1 ಹಾಕ್ತೀರಾ, 5 ಹಾಕ್ತೀರಾ, 6 ಹಾಕ್ತೀರಾ, 7 ಹಾಕ್ತೀರಾ, ಸ್ವಲ್ಪ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. 7 ಬಂದ ತಕ್ಷಣ ಏನಾಗುತ್ತೆ, ಸಡನ್ ಜಂಪ್ ಆಗ್ಬಿಡುತ್ತೆ ಆ ಪಿ ಹೆಚ್. ಆಮೇಲೆ ಅದನ್ನು ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದಾಗ ಪಿ ಹೆಚ್ ಹಾಗೆ ಉಳ್ಕೊಳ್ಳುತ್ತೆ ಸುಮಾರು ಹೊತ್ತು. ಅದಾದಮೇಲೆ ಏನಾಗುತ್ತೆ, ಎಗೇನ್ ದೇರ್ ವಿಲ್ ಬಿ ರೈಸ್ ಇನ್ ಪಿ ಹೆಚ್. ರೈಸ್ ಇನ್ ಪಿ ಹೆಚ್ ಬರೋ ತನಕ ನೀವು ಮಾಡ್ಕೋಬೇಕು. ನಿಮಗೆ ಸ್ಮೂತ್ ಪಿ ಹೆಚ್ ಕರ್ವ್ ಬರಬೇಕು. ಬರಲಿಲ್ಲ ಅಂದರೆ ನೀವು ಮಾಡಿರೋ ಟೈಟ್ರೇಷನ್ ಸರಿ ಇಲ್ಲ, ಮತ್ತೊಂದು ಸಲ ರಿಪೀಟ್ ಮಾಡ್ಕೊಳ್ಳಿ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಟ್ಯಾಬ್ಲೆಟ್ ಕಾಲಮ್ ಹೆಂಗೆ ಮಾಡ್ಕೊಳ್ತೀನಿ, ವಾಲ್ಯೂಮ್ ಆಫ್ ಎನ್ ಓ ಎಚ್ ಆ್ಯಡೆಡ್. 1 ml ಹಾಕಿದಾಗ 0 ml ಹಾಕಿದಾಗ ಪಿ ಎಚ್ ಎಷ್ಟಿತ್ತು, 1 ml ಹಾಕಿದಾಗ ಎಷ್ಟಿತ್ತು, ಅದೇ ಥರ ಏನು ಮಾಡ್ತೀನಿ, 10-12 ml ಹಾಕ್ತಾ ಹೋಗ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್. ನನಗೆ ಪಿ ಹೆಚ್ ಬಂದಿದೆ, ವಾಲ್ಯೂಮ್ ಆಫ್ ಎನ್ ಓ ಎಚ್ ನನಗೆ ಸಿಕ್ಕಿದೆ, ಅವೆರಡನ್ನು ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್. ಗ್ರಾಫ್ನ ಪ್ಲಾಟ್ ಮಾಡ್ತೀನಿ. ಗ್ರಾಫ್ನ ಪ್ಲಾಟ್ ಮಾಡಿದಾಗ ನನಗೆ ಈಕ್ವಲೆನ್ಸ್ ಪಾಯಿಂಟ್ ಸಿಗುತ್ತೆ ಫ್ರಮ್ ದಿ ಗ್ರಾಫ್. ಈಕ್ವಲೆಂಟ್ ಪಾಯಿಂಟ್ ಇಸ್ ಎ ಪಾಯಿಂಟ್ ವೇರ್ ದೇರ್ಸ್ ಎ ಸಡನ್ ಚೇಂಜ್ ಇನ್ ಪಿ ಹೆಚ್. ಸಡನ್ ಚೇಂಜ್ ಇನ್ ಪಿ ಹೆಚ್ ಏನಾಗುತ್ತಲ್ಲ, ಅದನ್ನು ನೀವು ನೋಡ್ಕೋಬೇಕು, ಅದರದ್ದು ನೀವು ತಗೋಬೇಕು. ಫೈಂಡ್ ಔಟ್ ದಿ ವಾಲ್ಯೂಮ್ ಆಫ್ ಎನ್ ಓ ಎಚ್ ಯೂಸ್ ಟು ಕಂಪ್ಲೀಟ್ ದಿ ನ್ಯೂಟ್ರಲೈಸೇಷನ್ ಆಫ್ ಅಸ್ಟಿಕ್ ಆ್ಯಸಿಡ್. ಅದರಿಂದ ವಾಲ್ಯೂಮ್ ಆಫ್ ಎನ್ ಓ ಎಚ್ ಎಷ್ಟು ಬೇಕು ಅಂತ ನನಗೆ ಗೊತ್ತಾಗುತ್ತೆ ಫ್ರಮ್ ದಿ ಗ್ರಾಫ್ ಐ ಆಮ್ ಗೋಯಿಂಗ್ ಟು ಗೆಟ್. ಸೊ ಈ ಫ್ರಮ್ ದಿ ಪ್ಲಾಟೆಡ್ ಗ್ರಾಫ್ ಫೈಂಡ್ ಔಟ್ ದಿ ವಾಲ್ಯೂಮ್ ಆಫ್ ಎನ್ ಓ ಎಚ್ ಆ್ಯಂಡ್ ಪಿ ಹೆಚ್ ಅಟ್ ಹಾಫ್ ಆಫ್ ಇಟ್ಸ್ ನ್ಯೂಕ್ಲೈಸೇಷನ್ ಆಫ್ ಅಸ್ಟಿಕ್ ಆ್ಯಸಿಡ್. ಆಕೆ ಅಸ್ಟಿಕ್ ಆ್ಯಸಿಡ್ದು ಹಾಫ್ ಈಕ್ವಲೆಂಟ್ ಪಾಯಿಂಟ್ ಏನಿದೆಯಲ್ಲ ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ವಾಲ್ಯೂಮ್ ಆಫ್ ಎನ್ ಓ ಎಚ್ ಎಷ್ಟಿದೆ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಫ್ರಮ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕೆ ಎ. ಕೆ ಎ ಇಂದ ನೀವೇನು ಮಾಡ್ತೀರಾ, ಪಿ ಕೆ ಎ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ್ಯಂಡ್ ಯು ನೋ ದಟ್ ಪಿ ಕೆ ಎ ಟು ಪಿ ಹೆಚ್ ಫಾರ್ ವೀಕ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಸೊ ಕ್ಯಾಲ್ಕುಲೇಷನ್ ಏನು, ವಾಲ್ಯೂಮ್ ಆಫ್ ಎನ್ ಓ ಎಚ್ ಆ್ಯಡೆಡ್ ಟು ಗೆಟ್ ದಿ ಈಕ್ವಲೆಂಟ್ ಪಾಯಿಂಟ್ ಎಷ್ಟಿದೆ ಅಂತ ಫ್ರಮ್ ದಿ ಗ್ರಾಫ್ ಬರುತ್ತೆ. ವಾಲ್ಯೂಮ್ ಆಫ್ ಎನ್ ಓ ಎಚ್ ಆ್ಯಡೆಡ್ ಟು ಗೆಟ್ ಹಾಫ್ ನ್ಯೂಟ್ರಲೈಸೇಷನ್, ಅದೇ ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಪಿ ಹೆಚ್ ಅಟ್ ಹಾಫ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಪಿ ಕೆ ಎ ಇಸ್ ಈಕ್ವಲ್ ಟು ಪಿ ಹೆಚ್ ಎ, ದೇರ್ ಫೋರ್ ಕೆ ಎ ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ ಮೈನಸ್ ಪಿ ಕೆ ಎ ಅಥವಾ ಆ್ಯಂಟಿ ಲಾಗ್ ಪಿ ಹೆಚ್. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಕೆ ಎ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ದಿಸ್ ಇಸ್ ಅ ವೇ ಯು ಆರ್ ಗೋಯಿಂಗ್ ಟು ಡೂ ದಿ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ ಟು ಫೈಂಡ್ ಔಟ್ ದಿ ಕೆ ಎ ವ್ಯಾಲ್ಯೂ ಆಫ್ ದಿ ವೀಕ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಈ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ತಾ ಹೋಗ್ತೀರಾ. ಸೊ ಪ್ರಿಕಾಷನ್ಸ್ ನೀವೇನು ತೊಗೋಬೇಕಾಗತ್ತೆ ಅಂದರೆ, ಈಚ್ ಟೈಮ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಚ್ ಟೈಮ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ, ಸ್ಟರ್ ಮಾಡಬೇಕಾಗತ್ತೆ. ಸೊಲ್ಯೂಷನ್ ಏನಾಗಬೇಕು, ಯೂನಿಫಾರ್ಮ್ ಆಗಬೇಕು, ಅವಾಗಷ್ಟೇ ಪಿ ಹೆಚ್ನ ನೀವು ರೀಡ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಪಿ ಹೆಚ್ಚು ಪಿ ಕೆ ಎ ವ್ಯಾಲ್ಯೂಸ್ನ ನೀವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡಿ ಪಿ ಕೆ ಎ ವ್ಯಾಲ್ಯೂಯಿಂದ ಪಿ ಹೆಚ್ ವ್ಯಾಲ್ಯೂ, ಪಿ ಹೆಚ್ ಇಂದ ಕೆ ಎ, ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.